ಬೋಗಸ್ ಗ್ಯಾರಂಟಿ ಅದು. ಅದರಲ್ಲಿ ಬಡವರಿಗೆ ರೈತರಿಗೆ ಏನು ಇಲ್ಲ. ಅದರಲ್ಲಿ ಅವರು ಕೇವಲ ಶ್ರೀಮಂತರಿಗೆ ಮಾತ್ರ ಅದರಲ್ಲಿ ಲಾಭ ಇದೆ ವಿನ ಈ ದೇಶದ ರೈತರಿಗೆ ಈ ದೇಶದ ಬಡವರಿಗೆ ಏನು ಲಾಭ ಇಲ್ಲ. ನೀವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನರೇಂದ್ರ ಮೋದಿ ಅವರ ಮಾಡ್ತಾ ಇರ್ತಕ್ಕಂತ ಗ್ಯಾರಂಟಿ ಇದು, ಉದ್ರಿ ಗ್ಯಾರಂಟಿ ಇದು. ನರೇಂದ್ರ ಮೋದಿ ಅವರ ಉದ್ರಿ ಭಾಷಣದಿಂದ ಯಾರ್ದನ ಬಡವರು ಹೊಟ್ಟಿ ತುಂಬುತ್ತದ? ಉದ್ರಿ ಭಾಷಣದಿಂದ ಯಾರು ಹೊಟ್ಟಿ ತುಂಬಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನಗದಿ ಗ್ಯಾರಂಟಿ, ನಿಮಗೆ ತಿಂಗಳಿಗೆ ತಿಂಗಳಿಗೆ ನಿಮ್ಮ ಅಕೌಂಟ್ಗೆ ಹಣ ಬರ್ತದೆ. ಇದೇ ವ್ಯತ್ಯಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ. ಕಾಂಗ್ರೆಸ್ ಗ್ಯಾರಂಟಿ ಇದು ನಗದಿ ಗ್ಯಾರಂಟಿ, ಬಿಜೆಪಿ ಮೋದಿ ಗ್ಯಾರಂಟಿ ಇದೆಲ್ಲ, ಇದ್ರ ಉದ್ರಿ ಗ್ಯಾರಂಟಿ. ಇದರಿಂದ ಏನು ಹಣ ಯಾರಿಗೆ ಸಿಗಲ್ಲ. This video presented by Al Sharae PU College for Boys and Girls, MSK Mill Road. Al Sharae PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony. Al Sharae BSc Degree College for Girls, Yadula Colony. And Al Sharae Public School powered by LED, Old Jewargi Road. Admission are open. Contact for details. ಈ ದೇಶದ ರೈತರಿಗೆ ಭಿಕ್ಷೆ ಬೇಕಾಗಿಲ್ಲ. 6000 ರೂಪಾಯಿ ವರ್ಷಕ್ಕೆ ಅಂದ್ರೆ ಒಂದು ತಿಂಗಳಿಗೆ 500 ರೂಪಾಯಿ ತಗೊಂಡು ಯಾರ ರೈತರು ಉದ್ದಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ತಿಂಗಳಿಗೆ 500 ರೂಪಾಯಿ ರೈತರಿಗೆ ಕೊಟ್ರೆ ಅವ್ರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಬಂದ್ರೆ ನಾವು ರೈತರ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ಇವತ್ತು ನಾವು ಇನ್ನೊಂದು ಮಾತನ್ನು ಹೇಳಿದ್ದೀವಿ. ಏನಂದ್ರೆ ಇವತ್ತು MSP ಕಾನೂನು, ಬೆಂಬಲ ಬೆಲೆಯ ಕಾನೂನು ಪಾರ್ಲಿಮೆಂಟ್ ಅಲ್ಲಿ ಮಾಡ್ತೀವಿ. MSP ದರಕ್ಕಿಂತ ಕೆಳಗೆ ದಾಣಿ ಬಂದ್ರೆ ಅದು ಸರ್ಕಾರ ಕಡ್ಡಾಯ. ಇವತ್ತು ಖರೀದಿ ಮಾಡ್ತಕ್ಕಂಥ ಕಾನೂನನ್ನು ಮಾಡಿ ಈ ದೇಶಕ್ಕೆ, ಈ ದೇಶದ ರೈತರಿಗೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ವಾಗ್ದಾನ ಮಾಡಿದೆ. ಇದೇ ವ್ಯತ್ಯಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ. ಕಾಂಗ್ರೆಸ್ ಪಕ್ಷ ಈ ದೇಶದ ಬಡವರ ಬದುಕನ್ನು ಕಟ್ತಕ್ಕಂಥ ಮಾತನ್ನು ನಾವು ಆಡ್ತೀವಿ. ಆದರೆ BJPಯವರು ಏನು ಮಾತಾಡ್ತಾರೆ ಅಂದರೆ ಕೇವಲ ಅದು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅನುಕೂಲ ಆಗ್ತಕ್ಕಂಥ ಮಾತಾಡ್ತಾರೆ ವಿನಃ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದವ್ರ ಮಾತು ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿಲ್ಲ. ಅದಕ್ಕಾಗಿ ತಾವೆಲ್ಲ ಆಲೋಚನೆ ಮಾಡಿ. ಅಫಜಲ್ಪುರ್ ಮತಕ್ಷೇತ್ರದಿಂದ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಕಳೆ ಸಾರಿ ಭಾಳ ಒಂದು ಹಿನ್ನಡೆ ಆಯಿತು. ಯಾಕೆ ಆಯಿತು ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 50 ವರ್ಷಗಳ ಕಾಲ ನಿಸ್ವಾರ್ಥ ಭಾವದಿಂದ ಇವತ್ತು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಸೇವೆಯನ್ನು ಮಾಡಿದ್ದಾರೆ. Article 371J ಮಾಡಿದ್ದಾರೆ. ESI ಆಸ್ಪತ್ರೆ ಕಟ್ಟಿಸಿದ್ದಾರೆ. ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಹೈಕೋರ್ಟ್ ಪೀಠ ಆಗಿರ್ಬೋದು, ಇವತ್ತು ಇಲ್ಲಿರ್ತಕ್ಕಂಥ ಕಲಬುರಗಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡೆವಲಪ್ಮೆಂಟ್ ಏನಾಗಿದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥದ್ದು. ನನ್ನ ಪ್ರಶ್ನೆ ಇದೆ BJP ಅವ್ರಿಗೆ. ಉಮೇಶ್ ಯಾದವ್ 5 ವರ್ಷ ಪಾರ್ಲಿಮೆಂಟ್ ಮೆಂಬರ್ ಆಗಿ ಏನ್ ಮಾಡಿದ್ದಾರೆ ಕಲಬುರಗಿಗೆ? ಏನು ಮಾಡಿಲ್ಲ. ಅದಕ್ಕೆ ಎಲ್ಲ ಕಡೆ ಹೋದಲ್ಲೆಲ್ಲ ಅವ್ರಿಗೆ ಕೇಳ್ತಾ ಇದಾರೆ ಏನ್ ಮಾಡಿದಿರಿ ನೀವು. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ, ಇವತ್ತು ಉಮೇಶ್ ಯಾದವ್ ಮುಖ ನೋಡಿ ಅಲ್ಲ ಮೋದಿ ಮುಖ ನೋಡಿ ಓಟ್ ಹಾಕ್ರಿ ಅಂತ ಕೇಳ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ. ಕಳೆದ ಸಾರಿನೂ ಕೂಡ ಎಲ್ಲರೂ BJPಯವರು ಇದೇ ಹೇಳಿದ್ರು, ಉಮೇಶ್ ಯಾದವ್ ಅಲ್ಲ ಮೋದಿ ಮಾರಿ ನೋಡಿ ಓಟ್ ಹಾಕಂದ್ರು. ಮತ್ತು ಮೋದಿ ಮಾರಿ ನೋಡಿ ಕಲಬುರಗಿ ಜನ ಓಟ್ ಹಾಕಿ 5 ವರ್ಷದಲ್ಲಿ ಮೋದಿ ಅವರು ಏನು ಮಾಡಿದ್ರು ಕಲಬುರಗಿಗೆ ಆಲೋಚನೆ ಮಾಡಿ ನೀವು. ಧರಂ ಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಲಬುರಗಿಗೆ ಮಾಡಿರ್ತಕ್ಕಂಥ ಕೆಲಸ ಬಹಳಷ್ಟಿವೆ. ಆದರೆ ನರೇಂದ್ರ ಮೋದಿ ಇವತ್ತು ಅವ್ರ ಹೆಸರು ಮೇಲೆ ಏನು ಜನ ಓಟ್ ಹಾಕಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತ ಒಬ್ಬ ಧೀಮಂತ ನಾಯಕರಿಗೆ ಸೋಲಿಸಿದ್ರು ಕೂಡ ಕಲಬುರಗಿಗೆ ಮೋದಿ ಅವರು ಏನು ಮಾಡಿಲ್ಲ. ನೀವು ನೆನ್ಪಿಟ್ಕೊಳ್ಳಿ, ಮತ್ತೆ ಓಟ್ ಹಾಕಿದ್ರೆ ಮೋದಿ ಅವರು ಏನು ಮಾಡೋರಿಲ್ಲ. ಕಲಬುರಗಿಗೆ ಏನಾದರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ನಾವು ಮಾಡಿದ್ದೀವಿ. ಇವತ್ತು ಧರಂ ಸಿಂಗ್ ಸಾಹೇಬರು ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಮಾಡಿದ್ದೀವಿ. ಇವತ್ತು BPL ಕಾರ್ಡ್ ಇರೋರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಇದೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ. ಇವತ್ತು ಟ್ರಾಮಾ ಸೆಂಟರ್ ಮಾಡಿದ್ದೀವಿ. ಇವತ್ತು ಇಲ್ಲಿ ಏನು ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್. ನಮ್ಮ ಜಿಲ್ಲೆಯ ಜನರು ಕ್ಯಾನ್ಸರ್ ಆದರೆ ಪಾಪ ಇವತ್ತು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆದರೆ ಆಸ್ಪತ್ರೆನೇ ಕಲಬುರಗಿಗೆ ತಂದಿದ್ದೀವಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ದೀವಿ. ಇವತ್ತು ಕಲಬುರಗಿಯಲ್ಲಿ ನನ್ನ ಚಾಲೆಂಜ್ ಇದೆ BJP ಅವ್ರಿಗೆ. ಒಂದೇ ಒಂದು ಆಸ್ಪತ್ರೆ ಕಟ್ಸಿಲ್ಲ ಅವರು, ಒಂದೇ ಒಂದು ಕಾಲೇಜ್ ಮಾಡಿಲ್ಲ, ಒಂದು ನೀರಾವರಿ ಯೋಜನೆ ತಂದಿಲ್ಲ. ಏನು ಕೊಡುಗೆ ಇದೆ ಈ ಮೋದಿ ಸರ್ಕಾರದ್ದು ಉಮೇಶ್ ಯಾದವ್ದು ಅಂತ ನೀವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು
ನೀವು ಅಫಜಲ್ಪುರ್ ಜನ ಕೆಲಸ ಮಾಡ್ತಕ್ಕಂಥವ್ರಿಗೆ ಓಟ್ ಹಾಕ್ತಕ್ಕಂತ ಅವಶ್ಯಕತೆ ಇದೆ. ಇವತ್ತು ರಾಧಾಕೃಷ್ಣ ಅವರು ಒಬ್ಬ ಸಭ್ಯ ವ್ಯಕ್ತಿ, ಒಬ್ಬ ಬಡವರ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ, ಅವರ ನಿಮ್ಮ ಪ್ರತಿನಿಧಿಯಾಗಿ ಪಾರ್ಲಿಮೆಂಟಿಗೆ ಹೋದ್ರೆ ಖಂಡಿತವಾಗಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಅದಕ್ಕಾಗಿ ನಾನು ಇಲ್ಲಿ ಅಫಜಲ್ಪುರ್ ಮತಕ್ಷೇತ್ರದ ಜನರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇವತ್ತು ಹಿಂದೆ ಮಾಡಿರ್ತಕ್ಕಂಥ ತಪ್ಪು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸೋಲು ಅದು ಕಲಬುರ್ಗಿಯ, ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸೋಲಲ್ಲ, ಅದು ಕಲಬುರ್ಗಿಯ ಸೋಲು, ಅದು ಅಭಿವೃದ್ಧಿಯ ಸೋಲು ಅಂತಕ್ಕಂಥದ್ದು ನಮಗೆಲ್ರಿಗೂ ಅರ್ಥ ಆಗಿದೆ ಈಗ. ಹಾಗಾಗಿ ಈ ಸಾರಿ ತಾವೆಲ್ಲ ಒಕ್ಕಟ್ಟಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಮನೆ ಮನೆಗೆ ಹೋಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಚಿನ್ನ ಹಸ್ತ ಇದೆ, ಆ ವೋಟಿಂಗ್ ಮಷಿನ್ನಲ್ಲಿ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ಅವರ ಹಸ್ತದ ಗುರುತಿನ ಮುಂದೆ ಇರ್ತಕ್ಕಂಥ ಬಟನ್ ಒತ್ತೋದ್ರ ಮುಖಾಂತರ ತಾವು ಅವ್ರಿಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ಕೈ ಮುಗಿದು ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. This video presented by Al Sharai PU College for Boys and Girls, MSK Mill Road, Al Sharai PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony, Al Sharai BSc Degree College for Girls, Yadula Colony, and Al Sharai Public School powered by LED, Old Jevargi Road. Admission are open. Contact for details.